ಶಾಸಕ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ತಪ್ಪಿದ ಅನಾಹುತ. ಅಂಗಡಿ ಮುಂಗಟ್ಟು ಮೇಲೆ ಮುರಿದು ಬಿದ್ದ ರಸ್ತೆಯಲ್ಲಿ ನಿಲ್ಲಿಸಿದ್ದ ಬೃಹತ್ ಕಟೌಟ್. ಶಾಸಕ ಶರತ್ ಬಚ್ಚಿಗೌಡ ಹುಟ್ಟುಹಬ್ಬ ಪ್ರಯುಕ್ತ ನಿಲ್ಲಿಸಿದ್ದ ಕಟೌಟ್. ಆದರೆ ಹುಟ್ಟುಹಬ್ಬ ಮುಗಿದು ವಾರ ಕಳೆದರೂ ಕಟೌಟ್ ತೆರವುಗೊಳಿಸಿದ ಅಧಿಕಾರಿಗಳು. ಹೊಸಕೋಟೆ ನಗರದ ಕೆಇಬಿ ವೃತ್ತದ ಬಳಿ ಕುಸಿದು ಬಿದ್ದ ಕಟೌಟ್. ಅಂಗಡಿಗಳ ಮೇಲೆ ಕುಸಿದು ಬಿದ್ದ ಹಿನ್ನೆಲೆ ಅಂಗಡಿಯಲ್ಲಿನ ವಸ್ತುಗಳು ನಾಶ. ಹೋಟೆಲ್ನ ಊಟ ಸೇರಿದಂತೆ ವಸ್ತುಗಳು ಮಣ್ಣು ಪಾಲಾಗಿದೆ. ಅದೃಷ್ಟವಶಾತ್ ರಸ್ತೆ ಬದಿಯಲ್ಲಿದ್ದ ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಸ್ಥಳಕ್ಕೆ ಹೊಸಕೋಟೆ ಪೊಲೀಸರ ಭೇಟಿ ಹಾಗೂ ಪರಿಶೀಲನೆ. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ನಗರದಲ್ಲಿ ನಡೆದ ಘಟನೆ. ಏನೋ ಮೊನ್ನೆ ಶಾಸಕರ ಬರ್ತಡೆ ಹುಟ್ಟುದಾಬ ಪ್ರಯುಕ್ತ 2ನೇ ತಾರೀಕು ಹುಟ್ಟುದಾಬ ಇರೋದು ಇವತ್ತು ತಾರೀಕು 8 8ನೇ ತಾರೀಕು ಆದರೆ ಇಲ್ಲಿವರೆಗೂ ಇದಕ್ಕೆ ಯಾವುದೇ ರೀತಿ ಭೂಮಿಯಲ್ಲಿ ಉಳ್ಳಿಲ್ಲ. ಎಲ್ಲ ಸೆಂಟ್ರಿಂಗು ಪ್ಲಾಸ್ಟಿಂಗ್ ಮಾಡೋ ಏನೋ ಮನೆ ಕೆಲಸ ಮಾಡೋಂಥದ್ದು ಸಾಮಾನು ತಂದು ನೋಡಿ ಎಲ್ಲ ಕಬ್ಬು ಕುಡ್ಡನೇ ಸುಮಾರು ಒಂದು 10 ಟನ್ ಬರ್ತದೆ ಇದು. ಅದು ತಂದು ಮಾಡಿದರೆ ಒಬ್ಬ ಲೇಡಿ ಇದ್ರೆ ಲೇಡಿ ಕಸ್ಕೊಂಡು ಬಂದವ್ರೆ ಆ ಎಮ್ಮರ್ ಮೇಲೆ ಈ ಗಾಡಿ ಅದ್ರ ಮೇಲೆ ಇದು ಆ ಎಮ್ಮರ್ ಮೇಲೆ ಗಾಡಿ ಬಂದವ್ರೆ ಒಬ್ಬೊಬ್ಬರಿಗೆ ಇಲ್ಲಿ ಓಟ್ ಬಿಟ್ಟರು ಅವ್ರ ಯಜಮಾನರು ಗಂಡ ಹೆಂಡತಿ ಮಾಡ್ತಾ ಇದ್ರು ಅವ್ರು ಎಸ್ ಸಿ ಜನಾಂಗದವರು ಏನೋ ಕೂಲಿ ಬಡ ಅವ್ರು ಮಾಡ್ತಾ ಇರೋಂಥ ಕೆಲಸ ಈ ಥರ ಆಗಿ ಅನಾಹುತ ಆಗಿದೆ. ಇದು ನಮ್ಮ ನಗರಸಭೆಯಿಂದಾಗಲಿ ಪೊಲೀಸ್ ಸ್ಟೇಷನಿಂದಾಗಲಿ ಎಲ್ಲೂ ಇವರು ಪರ್ಮಿಷನ್ ತಗೊಂಡಿಲ್ಲ. ಇವ್ರಿಗೆ ಏಕಾಏಕಿ ಬಂದ್ಬಿಡಿ ಇಲ್ಲೂ ಒಂದು ಐತೆ ನೋಡಿ ಅಲ್ಲಿ ಹಾಸ್ಪಿಟಲ್ ಸುಮಾರು ಈ ಥರ ಇದ್ದಾವೆ. ನಿನ್ನೆ ಬ್ಯಾನರ್ಗಳು ತೆಗೆದಿದೆ ನೋಡಿ ಇವು ಕಟೌಟ್ ಹಂಗೆ ಇದ್ದಾರೆ ಹಂಗೆ ನೋಡಿ ಮುಂದಕ್ಕೆ ಬಂದು ನೋಡಿ ಎಷ್ಟಿದೆ ಅಂತ ಇದೆ. ಇದು ಕಾನೂನು ರೀತಿ ಬಾಹಿರ ಆಗ್ತದೆ. ಇಲ್ಲಿ ಪಬ್ಲಿಕ್ ಜೊತೆ ಚೆಲ್ಲಾಟ ಆಡ್ದಂಗೆ ಆಗ್ತದೆ. ಇದು ಈ ಕಡೆ ಬಿಡೋದು ಅದೇ ಈ ಕಡೆ ರಸ್ತೆಗೆ ಬಿದ್ದಿದ್ರೆ ಏನಾಗ್ತಾ ಇತ್ತು ಎಷ್ಟು ಜನ ಹೋಗ್ತಾ ಇದ್ರು ಒಬ್ಬರು ಅಂತ ಉಳಿತಾ ಇಲ್ಲ ಇದು ಕೆಳಗೆ ಸಿಗ್ತಾರೆ ಒಬ್ಬರು ಉಳಿತಾ ಇಲ್ಲ ಎಲ್ಲ ಕಂಪ್ನೇ. ಇದು ನಮ್ಮ ಪೊಲೀಸರಿಗಾಗಲಿ ನಮ್ಮ ನಗರಸಭೆಯವ್ರಿಗೆ ಹೇಳಿದ್ದೀನಿ ಈಗ ಇದು ನಿರ್ಧಕ್ಕೆ ಯಾರೇ ಆಗಿರಲಿ ಇನ್ನು ಮುಂದೆ ಈ ಥರ ಯಾವುದೂ ಇರಬಾರ್ದು. ನಗರಸಭೆಯಲ್ಲಿ ಪರ್ಮಿಷನ್ ತಗೊಂಡು ಮಾತ್ರ ಮಾಡಲಿ ಅದು ಕಾನೂನು ರೀತಿಯಲ್ಲಿ. ಆಗ ನಾವು ಬಂದು ಓಕೆ ಅಂದಮೇಲೆ ಸರಿ ಅಂದಮೇಲೆ ಅದು ಮಾಡಲಿ ಇಲ್ಲ ಬ್ಯಾಡ ಮಾಡಬಾರ್ದು ಅಂತೇಳಿ ನಮ್ಮ ಪೊಲೀಸರಿಗೆ ಮತ್ತು ನಗರಸಭೆ ಅಧಿಕಾರಿಗಳಿಗೆ ನಾನು